ಎಚ್ಡಿಕೋಟೆ ವ್ಯಾಪ್ತಿಗೆ ಬರುವ ಯರಹಳ್ಳಿ ಗ್ರಾಮದಲ್ಲಿ ಲಾರ್ವಾ ಸಮೀಕ್ಷೆ ಮತ್ತು ಅಡ್ಡ ಪರಿಶೀಲನೆ ನಡೆಸಿದ ಆರೋಗ್ಯ ಅಧಿಕಾರಿಗಳು ಮಾತಾಡಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಿಂದ ಪ್ರತಿ ಶುಕ್ರವಾರ ಮತ್ತು ಪ್ರತಿ ಮಂಗಳವಾರ ಎಚ್ಡಿಕೋಟೆ ಮತ್ತು ಹ್ಯಾಂಡ್ ಪೋಸ್ಟ್ ಟೌನ್ ಲಾರ್ವಾ ಸಮೀಕ್ಷೆಯನ್ನು ಮಾಡುತ್ತಾರೆ ಇದರಿಂದ ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಬಹುದು ಮತ್ತು ಸೊಳ್ಳೆಯಿಂದ ಹರಡುವ ಜ್ವರಗಳ ಬಗ್ಗೆ ಜನರಿಗೆ ಆರೋಗ್ಯ ಮಾಹಿತಿ ನೀಡಲಾಗುತ್ತದೆ ಎಂದರು ಡೆಂಗ್ಯೂ ಮತ್ತು ಚಿಕನ್ಗುನ್ಯಾ ಕಾಯಿಲೆ ಈ ಜ್ವರ ಸೋಂಕು ಹೊಂದಿದ ಈಡಿಪಸ್ ಎಂಬ ಸೊಳ್ಳೆ ಕಚ್ಚುವುದರಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ ಈ ಸೊಳ್ಳೆಯು ಸಾಮಾನ್ಯವಾಗಿ ಹಗಲೊತ್ತಿನಲ್ಲೇ ಕಚ್ಚುತ್ತದೆ ರೋಗದ ಪ್ರಮುಖ ಲಕ್ಷಣಗಳು ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗುಡ್ಡೆ ಹಿಂಭಾಗ ವಿಪರೀತ ನೋವು ಮಾಂಸಖಂಡ ಕೀಳುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ತೀವ್ರ ಸ್ಥಿತಿಯಲ್ಲಿ ಬಾಯಿ ಮೂಗು ಮತ್ತು ಒಸಡುಗಳಲ್ಲಿ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವ ಕಾಣಿಸಿಕೊಳ್ಳುತ್ತದೆ ಇದು ಡೆಂಗಿ ಜ್ವರ ಹಾಗೂ ಡೆಂಗ್ಯೂ ಆಗತಕಾರಿ ಆದ್ದರಿಂದ ಮಾರಣಾಂತಿಕ ಕೂಡ ಆಗಬಹುದು ಡೆಂಗಿ ಜ್ವರಕ್ಕೆ ಯಾವುದೇ ನಿರ್ದಿಷ್ಟವಾದ ಔಷಧಿ ಮತ್ತು ಲಸಿಕೆ ಇರುವುದಿಲ್ಲ ರೋಗದ ಲಕ್ಷಣಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಇಡಿ ಸೊಳ್ಳೆಗಳ ನಿಯಂತ್ರಣ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ ಸೊಳ್ಳೆಗಳು ಸ್ವಚ್ಛ ನೀರಿನಲ್ಲಿ ಅಂದರೆ ಮನೆಯ ಒಳಗೆ ಹಾಗೂ ಹೊರಗೆ ನೀರನ್ನು ಸೇಕರಿಸುವ ತೊಟ್ಟಿ ಮಣ್ಣಿನ ಮಡಿಕೆ ಉಪಯೋಗಿಸಿದ ವರಳು ಹೂವಿನ ಕುಂಡ ತಟ್ಟೆಗಳು ಬಳಸದ ಟೈರ್ಗಳು ಎಳೆನೀರು ಚಿಪ್ಪು ಒಡೆದ ಬಾಟಲಿಗಳು ಘನತ್ಯಾಜ್ಯಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರವಹಿಸಬೇಕು ಮುಂಜಾಗ್ರತಾ ಕ್ರಮಗಳು ಎಲ್ಲ ನೀರಿನ ತೊಟ್ಟಿಗಳು ಡ್ರಮ್ ಬ್ಯಾರೆಲ್ಗಳನ್ನು ಏರ್ ಕೂಲರ್ ತೊಟ್ಟಿ ಇತ್ಯಾದಿ ವಾರಕ್ಕೊಮ್ಮೆ ಖಾಲಿ ಮಾಡಿ ಉಜ್ಜಿ ತೊಳೆದು ಒಣಗಿಸಿ ಮತ್ತೆ ಭರ್ತಿ ಮಾಡಿಕೊಳ್ಳುವುದು ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳ ಟೈರು ಎಳೆನೀರು ಚಿಪ್ಪು ಮರದ ಪೊಟರೆ ಒಡೆದ ಬಾಟಲಿ ಕುಡಿದು ಬಿಸಾಡಿದ ಪ್ಲಾಸ್ಟಿಕ್ ಲೋಟ ಬಾಟಲಿ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರವಹಿಸಬೇಕು ಮತ್ತು ಅದನ್ನು ಚೆನ್ನಾಗಿ ವಿಲೇವಾರಿ ಮಾಡಬೇಕು ಸ್ವಯಂ ರಕ್ಷಣಾ ವಿಧಾನಗಳಲ್ಲಿ ಸೊಳ್ಳೆ ಪರದೆ ಬಳಸುವುದು ಮೈತುಂಬ ಬಟ್ಟೆ ಧರಿಸುವುದು ಆರೋಗ್ಯ ಇಲಾಖೆ ಹಮ್ಮಿಕೊಂಡ ಸೊಳ್ಳೆ ನಿಯಂತ್ರಣ ಕ್ರಮಗಳಿಗೆ ಸಹಕಾರ ನೀಡುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನಾಗೇಂದ್ರ ರವಿರಾಜ್ ಹನುಮಂತ ಅಶೋಕ್ ಸಮುದಾಯ ಆರೋಗ್ಯಾಧಿಕಾರಿಗಳಾದ ಸುಷ್ಮಾ ನಾಗಮ್ಮ ಪ್ರತಾಪ್ ಆಶಾ ಕಾರ್ಯಕರ್ತರಾದ ಇನ್ನಿತರು ಹಾಜರಿದ್ದರು ವರದಿ ಮಾಲಾರ ಮಹಾದೇವ ಸ್ವಾಮಿ ಏನು ಮಾಡ್ತಾರೆ ಗೊತ್ತಾಯ್ನಮ್ಮ ಏನು ಮಾಡ್ತಾರೆ ಅವರು ಸಮೀಕ್ಷೆ ಮಾಡ್ತಿದ್ದಾರೆ ಡೆಂಗ್ಯೂ ಡೆಂಗ್ಯೂ ಬಂದಿದೆ ಈ ಮಳೆಗಾಲದಲ್ಲಿ ನಿಂತಿರೋ ನೀರುಗಳಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಸೊಳ್ಳೆ ಉತ್ಪತ್ತಿಯಾಗಿ ಒಂದು ಡೆಂಗ್ಯೂ ಜ್ವರ ಮಕ್ಕಳಿಗೆ ನಿಮಗೆಲ್ಲ ಬರ್ತದೆ ನೋಡ್ಕೊಂಡೆ ಅದು ಲಾರ್ವಾ ಸಿಕ್ಕಿಲ್ಲ ಸರ್ ಸೊಳ್ಳೆ ಡೆಂಗು ಸೊಳ್ಳೆ ಬಂದು ಅಲ್ಲೇ ಸೊಳ್ಳೆ ದೊಡ್ಡದಾದ್ರೆ ಅದು ನಿಮ್ಗೆ ಕಚ್ಚಿದ್ರೆ ಡೆಂಗ್ಯೂ ಜ್ವರ ಕ್ಯಾಪ್ ನೀವು ಟೈರ್ಗಳನ್ನ ಈಚೆ ಇಡ್ಬೇಡಿ ಈ ಮಳೆ ಟೈಮಲ್ಲಿ ಅದು ಪದಾರ್ಥ ಮನ ಮುಂದೆ ಸರ್ ಬರ್ಲಿ ದಬಾಕಿಟ್ಬಿಡಿ ನೋಡಿ ಇದನ್ನ ಹೊಡೆದಾಕಿ ಹೊಡೀರಿ ಎರಡು ಪೀಸ್ ಇಲ್ಲ ನಾಲ್ಕು ಪೀಸ್ ಮಾಡಿ ದಬಾಕ್ಬಿಡಿ ನೋಡಿ ಹಿಂಗೆ ಉಂಟ ಮಾಡ್ಬೇಕೆಲ್ಲ ನೋಡಿ ಎಲ್ಲ ಕ್ಲೀನ್ ಇಟ್ಕೊಂಡಿದ್ರಿ ಇದೇ ಅಂಡಿಲ್ವಲ್ಲ ಇನ್ನು ನೀವು ಯೂಸ್ ಮಾಡೋದಾದ್ರೆ ದಬಾಕ್ ಬಿಡಿ ಯೂಸ್ ಮಾಡಿದ್ರೆ ದಬಾಕ್ ಬಿಡಿ ಜಾಗ್ರತೆ ಹತ್ತು ತಗೊಂಡ್ರೆ ದೂರ ಹಾಕ್ಬಿಡಿ.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ ಒಂದು ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಅನ್ನೋದು ಬರೆ ಕಥೆಯಾಗದೆ ನಂದ ಜೀವ ಗಾಳಿಗೆ ಬೆಳಕಾಗಿದೆ ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ